ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆನ್ಸಿ ಪಿರಿಯಡಲ್ಲಿ ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಮಗುನೋ ಹೆಣ್ಣು ಮಗುನೋ ಅಂತ ತಿಳ್ಕೊಳ್ಳುವಂಥ ಉತ್ಸುಕತೆ ಪ್ರತಿಯೊಬ್ಬ ಮಹಿಳೆಗೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಒಂದು ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಒಂದು ಸಿಸೇರಿಯನ್ ಆಗುತ್ತಾ ಅಂತ ಯಾವಾಗಲೂ ಸ್ಟ್ರೆಸ್ಸಲ್ಲೇ ಪ್ರೆಗ್ನೆಂಟ್ ಲೇಡೀಸು ಕಳೀತಾ ಇರ್ತಾರೆ. ಅದರ ಜೊತೆಗೆ ನಮ್ಮ ಪೂರ್ವಿಕರು ಗರ್ಭಿಣಿ ಸ್ತ್ರೀಯ ಒಂದು ಆಕಾರ ಆಗ್ಬೋದು ಅಥವಾ ಅವರ ಹಾವಭಾವವನ್ನು ನೋಡಿ ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಮಗುನೋ ಹೆಣ್ಣು ಮಗು ಅಂತ ಕ್ಷಣದಲ್ಲಿ ಹೇಳ್ತಾ ಇದ್ರು. ಆ ರೀತಿ ಕೆಲವೊಂದು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗರ್ಭದಲ್ಲಿ ಬೆಳೀತಾ ಇರುವಂಥ ಮಗು ಗಂಡು ಹೆಣ್ಣು ಅಂತ ಹೇಗೆ ನಾವು ತಿಳ್ಕೊಳ್ಳುವಂಥದ್ದು ಅಂತ ಈಗ ತಿಳಿಸ್ಕೊಡ್ತೀನಿ. ಗರ್ಭದಲ್ಲಿ ಮಗುವಿನ ಒಂದು ಚಲನೆ ವಲನೆಗಳನ್ನು ಗಮನದಲ್ಲಿಟ್ಕೊಂಡು ಯಾವ ಮಗು ಅಂತಲೂ ಸಹ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ನಾಲ್ಕನೇ ತಿಂಗಳ ಶುರುವಾತಿಗೆ ಒಂದು ಗರ್ಭದಲ್ಲಿರುವಂಥ ಮಗುವಿನ ಚಲನೆಗಳು ಗರ್ಭಿಣಿ ಸ್ತ್ರೀಗೆ ಗೊತ್ತಾಗುತ್ತೆ. ಅದು ಅವಳ ಮೊದಲನೇ ಒಂದು ಪ್ರೆಗ್ನೆನ್ಸಿ ಆಗಿದ್ದರೆ ಚಲನೆ ವಲನೆಗಳು ಸ್ವಲ್ಪ ಲೇಟಾಗಿ ತಿಳಿಯುತ್ತೆ. ಅದು ಎರಡನೇ ಪ್ರೆಗ್ನೆನ್ಸಿ ಆಗಿದ್ದರೆ 4 ಮಂತ್ಸ್ ಸ್ಟಾರ್ಟಿಂಗಲ್ಲೇ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಕ್ಲಿಯರ್ ಆಗಿ ತಿಳಿದು ಬರುತ್ತೆ. ಮಗುವಿನ ಒಂದು ಮೂಮೆಂಟ್ಸು ತುಂಬ ಜಾಸ್ತಿ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಹೆಣ್ಮಗು ಅಂತಲೂ, ಮಗುವಿನ ಮೂಮೆಂಟ್ಸು ತುಂಬ ಕಡಿಮೆ ಪ್ರಮಾಣದಲ್ಲಿ ಫೀಲ್ ಆಗ್ತಾ ಇದೆ ಅಂದರೆ ಗಂಡು ಮಗು ಅಂತಲೂ ಹೇಳಲಾಗುತ್ತೆ. ಅದರ ಜೊತೆಗೆ ಮಗು ನಿಮಗೆ ರೈಟ್ ಸೈಡಲ್ಲಿ ಬೇಬಿ ಮೂಮೆಂಟ್ಸು ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಗಂಡು ಮಗು ಅಂತಲೂ, ಲೆಫ್ಟ್ ಸೈಡು ಒಂದು ಮೂಮೆಂಟ್ಸ್ ಫೀಲ್ ಆಗ್ತಾ ಇದೆ ಅಂದರೆ ಹೆಣ್ಣು ಮಗು ಅಂತಲೂ ಹೇಳಲಾಗುತ್ತೆ. ಇನ್ನು ಹೊಟ್ಟೆಯ ಆಕಾರ ನೋಡಿದ್ದೆ ಆದರೆ ಹೊಟ್ಟೆಯ ಆಕಾರ ಲೋಯರ್ ಆಗಿ ಇದ್ದು ಅದು ಒಂದು ಎಗ್ ಶೇಪಲ್ಲಿ ಇತ್ತು, ಓವಲ್ ಶೇಪಲ್ಲಿ ಇತ್ತು ಅಂತ ಹೇಳಿದ್ರೆ ಗಂಡು ಮಗು ಆಗುತ್ತೆ ಅಂತಲೂ, ಅದೇ ಹೊಟ್ಟೆ ಆಕಾರ ಎತ್ತರದಲ್ಲಿ ಇದ್ದು ರೌಂಡಾಗಿ ತುಂಬ ದೊಡ್ಡ ಆಕಾರದಲ್ಲಿ ಒಂದು ಬೇಬಿ ಬಂಪ್ ಇದೆ ಅಂತ ಆದರೆ ಅದು ಹೆಣ್ಣು ಮಗು ಅಂತಲೂ ಸಹ ಊಹೆಯನ್ನು ಮಾಡ್ಬೋದು. ಹೆಣ್ಣು ಮಗು ಇದ್ದಿದ್ದೆ ಆದರೆ ಒಂದು ಗರ್ಭಿಣಿ ಸ್ತ್ರೀಯ ಕೈಕಾಲುಗಳು ಕೆನ್ನೆಗಳು ತುಂಬ ತುಂಬದಂಗಿರುತ್ತೆ, ಒಂದು ವೈಟ್ ಪುಟಪ್ ಅನ್ನೋದು ಜಾಸ್ತಿ ಇರುತ್ತೆ, ಮೈಕೈ ತುಂಬದಂಗೆ ಹೊಟ್ಟೆ ಆಕಾರ ದೊಡ್ಡದಾಗಿ ಇತ್ತು ಅಂತ ಹೇಳಿದ್ರೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದು ಗಂಡು ಮಗು ಇರುವಂಥವ್ರಿಗಾದರೆ ಕೇವಲ ಹೊಟ್ಟೆ ಭಾಗ ಮಾತ್ರ ಒಂದು ದಪ್ಪ ಇರುವಂಥದ್ದು, ಕೈಕಾಲುಗಳು ಮುಖ ಅದೇ ಮೊದಲಿನ ಸ್ಥಿತಿಯಲ್ಲೇ ಇದ್ದು ಜಾಸ್ತಿ ಒಂದು ವೈಟ್ ಪುಟಪ್ ಅನ್ನೋದು ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಗಂಡು ಮಗುಗೆ ಕೇವಲ ಹೊಟ್ಟೆ ಭಾಗ ಮಾತ್ರ ದೊಡ್ಡದಾಗಿದ್ದು ಕೈಕಾಲುಗಳು ಮುಖದ ಭಾಗ ಎಲ್ಲ ಮೊದಲಿನ ರೀತಿಯಲ್ಲೇ ಇದ್ದು ಸ್ವಲ್ಪ ಸ್ಕಿನ್ನಲ್ಲಿ ಒಂದು ಡ್ರೈನೆಸ್ ಅನ್ನೋದು ಕಾಣಿಸ್ತಾ ಇತ್ತು, ಕಳೆ ಅನ್ನೋದು ಕಡಿಮೆ ಇತ್ತು ಅಂತ ಹೇಳಿದ್ರೆ ಗಂಡು ಮಗುವಿನ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾರೆ. ಇನ್ನು ಕೆಲವೊಂದು ಸೈಂಟಿಫಿಕ್ ರಿಸರ್ಚ್ಗಳ ಪ್ರಕಾರ ಗರ್ಭದಲ್ಲಿ ಮಗು ಬೇಗನೆ ಒಂದು ಮೂಮೆಂಟ್ಸ್ ಅನ್ನೋದು ಶುರು ಮಾಡುತ್ತೆ. 3ನೇ ತಿಂಗಳ ಕೊನೆಯ ವಾರದಲ್ಲೇ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಆಗಿದ್ದರೆ ಅದು ತಾಯಿಗೆ ಗೊತ್ತಾಗ್ತಾ ಇದ್ದರೆ ಅದು ಗಂಡು ಮಗುನೇ ಆಗುತ್ತೆ ಅಂತ ರಿಸರ್ಚಸ್ ಪ್ರಕಾರ ಹೇಳಲಾಗುತ್ತೆ. ಹೆಣ್ಣು ಮಗು ಇದ್ದಿದ್ದೆ ಆದರೆ ಹೆಣ್ಣು ಮಗುವಿನ ಮೂಮೆಂಟ್ಸು ಸ್ವಲ್ಪ ಲೇಟಾಗಿ ಫೀಲ್ ಆಗುತ್ತೆ. 4 ತಿಂಗಳ ಕೊನೆಯಲ್ಲಿ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ತಿಳಿದು ಬಂದರೆ ಅದು ಹೆಣ್ಣು ಮಗು ಅಂತ ಒಂದು ಸೈಂಟಿಫಿಕ್ ರಿಸರ್ಚಸ್ಸು ಸಹ ಹೇಳುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಾದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್.